ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಅಧಿಕೃತವಾಗಿ ಗೋರ್ಮೆಂಟ್ನವರು ಬಿಟ್ಟಂಥ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಅನ್ನು ಫಸ್ಟ್ ರೌಂಡ್ ಅನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡುವಂಥ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ ಹಾಗಾದರೆ ಈ ಮಾಹಿತಿ ಇಷ್ಟ ಆದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಿಮ್ಮ ಬ್ರೋ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸರ್ಚ್ ಬಾರ್ನಲ್ಲಿ ನೀವು ಆದರ್ಶ ವಿದ್ಯಾಲಯ ಅಂತ ಟೈಪ್ ಮಾಡಬೇಕು ಆದರ್ಶ ವಿದ್ಯಾಲಯ ಅಂತ ಇಂಗ್ಲೀಷ್ನಲ್ಲಿ ಬರೆದು ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಿದ ಮೇಲೆ ನೋಡಿರಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಥರ ಒಂದು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಆದರ್ಶ ವಿದ್ಯಾಲಯ ಅಂತ ತೋರಿಸ್ತಾ ಇದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೋಡಿರಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆರನೇ ತರಗತಿಯ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತ ತೋರಿಸ್ತಾ ಇದೆ ನೋಡಿ ಇದನ್ನು ಮುಖಪುಟ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ನೆಕ್ಸ್ಟ್ ನೋಡಿರಿ ಇಲ್ಲಿ ತ್ರೀ ಡಾಟ್ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ನೆಕ್ಸ್ಟ್ ಸ್ಕ್ರಾಲ್ ಮಾಡಿ ಬಂದುಬಿಟ್ಟು ಇಲ್ಲಿ ನೋಡಿರಿ ಕೆಳಗಡೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರನೇ ತರಗತಿ ಪ್ರವೇಶ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಮಾಡಿದ ಮೇಲೆ ನೋಡ್ರಿ ಈಗ ಇನ್ನೂ ಕೆಳಗಡೆ ಸಲ್ಲಿಸ್ಬೇಕು ನಿಮ್ಮ ಅಂಕಗಳ ಏನಾದರೂ ನೀವೇನಾದ್ರೂ ರಿಸಲ್ಟನ್ನ ನೋಡ್ಕೊಂಡಿಲ್ಲಪ್ಪ ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ರಿಸಲ್ಟನ್ನು ನೀವು ನೋಡ್ಕೋಬೋದು ಇಲ್ಲಿ ನೋಡ್ರಿ ನಿಮ್ಮ ಒಂದು ರಿಸಲ್ಟನ್ನು ನೋಡ್ಕೋಬೋದು ಹಾಗೆ ನೀವೇನಾದರೂ ರಿಸಲ್ಟನ್ನು ನೋಡ್ಕೊಂಡು ನಿಮ್ಮ ಅಂಕಗಳು ನಿಮ್ಗೆ ಗೊತ್ತಾಯಿತು ಹಾಗೆ ನಿಮ್ಮ ಒಂದು ನೀವು ತೊಗೊಂಡಂಥ ಒಂದು ಮಾರ್ಕ್ಸ್ಗಳು ಒಂದನೇ ಸು ಸುತ್ತಿನಲ್ಲಿ ಬಂದಿದ್ದೀರಂತ ಚೆಕ್ ಆ ಥರ ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿರಿ ಒಂದು ಇನ್ನೊಂದು ಒಂದನೇ ಸುತ್ತಿನ ಕಟ್ ಆಫ್ ಅಂತ ಕಾಣಿಸ್ತಾ ಇದ್ದಾವದಲ್ಲ ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪಿ ಡಿ ಎಫನ್ನು ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಇಲ್ಲಿ ಕೀಪ್ ಅಂತ ಕೊಡಿ ನೆಕ್ಸ್ಟ್ ನೋಡಿರಿ ಓಕೆ ಇಲ್ಲಿ ಪಿ ಡಿ ಎಫ್ ನೋಡಿರಿ ಡೌನ್ಲೋಡ್ ಆಯಿತು ಟೋಟಲ್ ಇದು ಎಪ್ಪತ್ನಾಲ್ಕು ಪೇಜ್ ಇದೆ ಇಲ್ಲಿ ನೀವು ನೋಡ್ಕೋಬೋದು ಇಲ್ಲಿ ಬೆಳಗಾವಿ ರಾಮದುರ್ಗ ಇದನ್ನು ಸರಿಯಾಗಿ ನೋಡ್ಕೋಬೇಕು ಅಂದರೆ ನಿಮ್ಮದು ಯಾವ ಜಿಲ್ಲೆ ಮತ್ತು ಯಾವ ತಾಲೂಕು ಬರುತ್ತೆ ನೋಡ್ಕೊಳ್ಳಿ ಇಲ್ಲಿ ನೋಡ್ರಿ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಳಗಾವಿ ರಾಮದುರ್ಗ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಅಂತ ನೋಡ್ರಿ ಜಿ ಎಮ್ದವರಿಗೆ ಎಂಬತ್ತೊಂದು ಹೌದಾ ಜಿ ದವರಿಗೆ ಎಂಬತ್ತೊಂದು ಮಾರ್ಕ್ಸು ಹಾಗೆ ಇವರಿಗೆ ಅಂಗವಿಕಲರಿಗೆ ಐವತ್ನಾಲ್ಕು ಕನ್ನಡ ಮೀಡಿಯಮ್ದವ್ರಿಗೆ ಎಂಬತ್ತೊಂದು ಇವರಿಗೆ ಯಾರಿಗೆ ಹೆಣ್ಣು ಮಕ್ಕಳಿಗೆ ಎಂಬತ್ತೊಂದು ಅಂಕಗಳು ಸೇಮ್ ಇದ್ದಾವೆ ಇದು ಜಿ ಎಮ್ ದಲ್ಲಿ ಇಷ್ಟು ಅಂಕಗಳು ಬಂತಂದ್ರೆ ನೀವು ಸೆಲೆಕ್ಟ್ ಆಗ್ತೀರಿ ಹಾಗೆ ಸಿದೊಳಗೆ ನೋಡಿರಿ ಸಿದೊಳಗೆ ಐವತ್ತ್ಮೂರು ಅಂತ ಇದೆ ಇನ್ನು ಐವತ್ಮೂರು ಐವತ್ತ್ಮೂರು ಕನ್ನಡ ಮೀಡಿಯಮ್ದವ್ರಿಗೆ ಐವತ್ಮೂರು 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 ಎರಡು ಕಡೆ ಐವತ್ತ್ಮೂರು ಐತ್ಮೂರು ಅಂತ ಇದೆ ಉದಾ ಯಾವುದು ಬಾಯ್ಸಿಗೂ ಐವತ್ಮೂರು ಗರ್ಲ್ಸಿಗೂ ಐವತ್ಮೂರು ಹಾಗೆ ಎಷ್ಟಿನ ನೋಡಿದಾದ್ರೆ ಎಷ್ಟಿ ನಿಮ್ಮ ಒಂದು ಕ್ಯಾಟಗರಿನ ನೋಡ್ಕೋಬೇಕು ಇಲ್ಲಿ ಎಸ್ ಟಿ ನೋಡಿರಿ ಎಸ್ ಟಿಯನ್ನು ನೋಡಿರಿ ಎಸ್ ಟಿದೊಳಗೆ ಮೂವತ್ತ್ನಾಲ್ಕು ಅಂತ ಇದೆ ಹಾಗೆ ಕ್ಯಾಟಗರಿ ಒಂದೊಳಗೆ ನೋಡಿರಿ ಎಪ್ಪತ್ತ್ಮೂರು ಅಂತ ಇದೆ ಇಲ್ಲಿ ಫೀಮೇಲ್ದವರಿಗೆ ಅರವತ್ತೇಳು ಅಂತ ಇದೆ ನೆಕ್ಸ್ಟ್ ನೋಡಿರಿ ಟು ಬಿ ಅರವತ್ತೆಂಟು ಈ ಕಡೆ ಅರವತ್ತೆಂಟು ಎರಡು ಸೇಮ್ ಇದೆ ತ್ರೀ ಎ ಎಪ್ಪತ್ತೊಂದು ಎಪ್ಪತ್ತೊಂದು ತರ್ಡ್ ಬಿ ಎಪ್ಪತ್ತೆಂಟು ಎಪ್ಪತ್ತೆಂಟು ಅಂತ ಇದೆ ಹಾಗೆ ನಿಮ್ಮ ಒಂದು ಜಿಲ್ಲೆ ಅಥವಾ ನಿಮ್ಮ ಒಂದು ತಾಲೂಕು ಯಾವುದು ಬರುತ್ತೆ ಅಲ್ಲಿ ಅಲ್ಲಿ ಒಂದು ಪ್ರತಿಯೊಂದು ಸ್ವಲ್ಪ ಏನಾಗಿರ್ತದೆ ವೇರಿಯೇಷನ್ ಆಗಿರ್ತವೆ ಇಲ್ಲಿ ನೋಡ್ರಿ ಬೆಳಗಾವಿ ಸೌಂದತ್ತಿಯಲ್ಲಿ ಇದು ಸ್ವಲ್ಪ ವೇರಿಯೇಷನನ್ನು ಕಾಣ್ಬೋದು ಹಾಗಾಗಿ ನಿಮ್ಮ ಒಂದು ಜಿಲ್ಲೆ ಹಾಗೆ ನಿಮ್ಮ ತಾಲೂಕು ಯಾವುದು ಅಂತ ನೋಡಿಕೊಂಡು ಅಷ್ಟು ಅಂಕಗಳು ಇಲ್ಲಿ ಸೂಚಿಸಿದಂಥ ಅಂಕಗಳೇನಾದ್ರು ಬಂತಂದ್ರೆ ನೀವು ಡೈರೆಕ್ಟಾಗಿ ಅಡ್ಮಿಷನನ್ನು ನೀವು ಮಾಡಿಸ್ಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ಮಾಹಿತಿ ಹಾಗೆ ನಿಮ್ಮ ಜಿಲ್ಲೆಯ ನೋಡ್ಕೊತಾ ಬನ್ನಿ ಇಲ್ಲಿ ಇಲ್ಲಿ ಬಾಗ್ಲಕೋಟ ಅಂತ ಇದೆ ನೋಡಿ ಇಲ್ಲಿ ಇಲ್ಲಿ ಬಾಗಲಕೋಟ್ ಅಂತ ಇದೆ ಹುನಗುಂದ ಹಾಗೆ ಈ ಥರ ನೆಕ್ಸ್ಟ್ ಸ್ಕ್ರಾಲ್ ಮಾಡ್ತಾ ಬರಬೇಕು ವಿಜಯಪುರ ಅಂತ ಇದೆ ಓಕೆ ಈ ಥರ ನೋಡಿರಿ ನಿಮ್ಮದು ಹಾಗೆ ನಿಮ್ಮ ಒಂದು ಜಿಲ್ಲೆ ನಿಮ್ಮ ಒಂದು ತಾಲೂಕನ್ನು ಎಲ್ಲಿ ಅಂತ ನೋಡ್ಕೊಂಡು ನೀವು ನಿಮ್ಮ ಒಂದು ನಿಮ್ಮ ಒಂದು ಜಿಲ್ಲೆಯ ಅಥವಾ ನಿಮ್ಮ ಒಂದು ತಾಲೂಕಿನ ಒಂದು ಕಟ್ ಆಫನ್ನು ನೋಡಿಕೊಂಡು ನೀವು ಮುಂದೆ ಮುಂದಿನ ಕ್ರಮವನ್ನು ಮುಂದಿನ ಕ್ರಮಕ್ಕಾಗಿ ನೀವು ಕ್ರಮ ಕೈಗೊಳ್ಬೋದು ಹಾಗೆ ಇದು ಫಸ್ಟ್ ರೌಂಡ್ ಆಗಿರ್ತದೆ ನೆಕ್ಸ್ಟ್ ಇನ್ನೂ ಸೆಕೆಂಡ್ ರೌಂಡನ್ನು ಬಿಡ್ತಾರೆ ಇದು ಫಸ್ಟ್ ರೌಂಡ್ ಕಟ್ ಆಫ್ ಆಗಿರ್ತದೆ ಸೊ ಹಾಗಾಗಿ ಇದನ್ನು ಇನ್ನೂ ಸ್ವಲ್ಪ ಯಾರಿಗಾದರೂ ಇನ್ನೂ ಇನ್ನೂ ಸ್ವಲ್ಪ ವೇಟ್ ಮಾಡಿ ಇನ್ನೂ ಸೆಕೆಂಡ್ ರೌಂಡ್ ಸೆಕೆಂಡ್ ಲೀಸ್ಟ್ ಹಾಗೆ ಥರ್ಡ್ ಲಿಸ್ಟನ್ನು ಬಿಡ್ತಾರೆ ಯಾರಿಗಾದರೂ ಇನ್ನೂ ಫಸ್ಟ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲಪ್ಪ ಅಂದರೆ ಸೆಲೆಕ್ಟ್ ಆಗಿಲ್ಲಪ್ಪ ಅಂದರೆ ಇನ್ನೂ ನೆಕ್ಸ್ಟ್ ನಿಮಗೆ ಎರಡು ಅಥವಾ ಮೂರನೇ ಲೀಸ್ಟಲ್ಲಿ ಬರುವಂಥ ಚಾನ್ಸಸ್ಗಳಿರ್ತವೆ ಸೊ ವೇಟ್ ಮಾಡೋಣ ವಿದ್ಯಾರ್ಥಿಗಳೇ ಹಾಗಾದರೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ಈ ಚಾನಲನ್ನು ಭೇಟಿ ಕೊಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್